ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಕೋಲಾರ ಕಣವನ್ನು ಬಹಳ ಗಂಭೀರವಾಗಿ ತಗೊಂಡಿರುವಂತ ಸಿದ್ದರಾಮಯ್ಯನವರು ತನ್ನ ಅತ್ಯಾಪ್ತರ ಮೂಲಕ ರಾಜಕಾರಣಿಗಳಲ್ಲದ ಎಕ್ಸ್ಪರ್ಟ್ಗಳ ಮೂಲಕ ಕೋಲಾರ ಗ್ರೌಂಡ್ ರಿಪೋರ್ಟ್ ಅನ್ನು ರೆಡಿ ಮಾಡಿಸಿದ್ದಾರೆ ಯಾವುದ್ರ ಬಗ್ಗೆ ಅಲ್ಲಿರುವಂತ ನಾಯಕರುಗಳ ಬಲಾಬಲದ ಬಗ್ಗೆ ಮತ್ತು ಏನು ಪ್ಲಸ್ ಏನು ಮೈನಸ್ ಯಾವ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು ಅನ್ನೋದನ್ನ ಹೇಳ್ತಾ ಇದೆ ಈ ರಿಪೋರ್ಟ್ ಬಹಳ ಆಳವಾಗಿ ಅಧ್ಯಯನ ಮಾಡಿರುವಂತ ರಿಪೋರ್ಟ್ ಬೇರೆ ಬೇರೆ ಅಂಶಗಳಲ್ಲಿ ಹಾಗಾದರೆ ಕೋಲಾರ ಗೆಲ್ಲಬೇಕಂದ್ರೆ ಸಿದ್ದರಾಮಯ್ಯನವರಿಗೆ ಆ ನಾಯಕನ ಬಲ ಬೇಕೇ ಬೇಕಾ ಮತ್ತು ಇವರೊಬ್ಬರು ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆನೋವು ಆಗ್ತಾರಾ ಕೋಲಾರ ಕಣದಲ್ಲಿ ಇವರಿಂದಾನೇ ನಷ್ಟ ಆಗುತ್ತಾ ಯಾರು ಆಪ್ತರು ಅಂತ ಅಂದ್ಕೊಂಡಿದ್ದಾರೋ ಅತ್ಯಾಪ್ತರು ಅಂತ ಅವರಿಂದಾನೇ ಬಹುದೊಡ್ಡ ನಷ್ಟಕ್ಕಾದೀಯಾ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ವೀಕ್ಷಕರೇ ಸದ್ಯ ಕೋಲಾರ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂತ ಸಿದ್ದರಾಮಯ್ಯನವರು ಕನ್ಫರ್ಮ್ ಮಾಡಿದ್ದಾರೆ ಪದೇ ಪದೇ ಅಲ್ಲಿ ಹೋಗ್ತಿರೋದು ಕಾರ್ಯಕ್ರಮಗಳನ್ನು ಮಾಡ್ತಿರೋದು ಬಹುತೇಕ ಅವರಲ್ಲಿಂದನೇ ಸ್ಪರ್ಧೆ ಮಾಡೋದನ್ನು ಖಚಿತ ಮಾಡ್ತಾ ಇದೆ ಆದರೆ ಅಷ್ಟು ಸುಲಭವಾಗಿಲ್ಲ ಕೋಲಾರ ಗೆಲ್ಲೋದು ಅನ್ನೋದು ಸಿದ್ದರಾಮಯ್ಯನವರು ಗೊತ್ತು ಈ ರಿಪೋರ್ಟ್ ಕೂಡ ಹೇಳ್ತಿರೋದು ಅದನ್ನೇ ಸಿದ್ದರಾಮಯ್ಯನವರು ಸೋಲ್ತಾರೆ ಅಂತ ರಿಪೋರ್ಟ್ ಹೇಳ್ತಾ ಇಲ್ಲ ಎಲ್ಲೂ ಆದರೆ ಗೆಲ್ಲೋದು ಅಷ್ಟು ಸಲೀಸಲ್ಲ ಆರಾಮಾಗಿ ಕೈ ಬೀಸಿ ಹೋಗಿಬಿಟ್ರೆ ಗೆದ್ದು ಬಿಡ್ತೀನಿ ನಾನು ಬೇರೆ ರಾಜ್ಯ ಪ್ರವಾಸ ಮಾಡಿ ಬೇರೆ ಕ್ಷೇತ್ರಗಳತ್ತ ಗಮನ ಕೊಡಬಹುದು ಅಂತ ನೆಗ್ಲಿಜೆನ್ಸಿ ಇಲ್ಲಿ ಕೋಲಾರಕ್ಕೆ ಹೊಂದೋದಿಲ್ಲ ಅನ್ನೋದನ್ನು ಹೇಳ್ತಾ ಇದೆ ಮೊದಲನೇದಾಗಿ ಯಾವ್ಯಾವ ಅಂಶಗಳನ್ನು ಹೇಳಿರೋದು ಈ ರಿಪೋರ್ಟ್ ಯಾವ್ಯಾವ ನಾಯಕರ ಬಗ್ಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಸಿದ್ದರಾಮಯ್ಯನವರು ಅಲ್ಲಿನ ಲೋಕಲ್ ಲೀಡರ್ಸನ್ನು ನಂಬಿಕೊಂಡು ಕೋಲಾರವನ್ನು ಅವ್ರ ಜವಾಬ್ದಾರಿಗೆ ಬಿಟ್ಟು ಇವರು ಮೈ ಮರೆಯೋ ಹಾಗಿಲ್ಲ ಅಂದರೆ ರಮೇಶ್ ಕುಮಾರ್ ಕೃಷ್ಣ ಬೈರೇಗೌಡರು ಲೋಕಲ್ ಲೀಡರ್ಸ್ ಯಾರ್ಯಾರು ಇವರನ್ನು ಒತ್ತಾಯ ಮಾಡಿ ಕೋಲಾರಕ್ಕೆ ಕರೆಸ್ಕೊಂಡ್ರು ಅವರನ್ನು ನಂಬಿ ಎಲೆಕ್ಷನ್ ಮಾಡೋದಕ್ಕಾಗಲ್ಲ ಈ ಲೀಡರ್ಸ್ ಬಗ್ಗೆ ಏನು ಹೇಳ್ತಾ ಇದೆ ರಿಪೋರ್ಟ್ ರಮೇಶ್ ಕುಮಾರ್ ಪ್ರಭಾವ ಕೋಲಾರದಲ್ಲಿ ಇಲ್ಲ ಅವರು ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ ಕ್ಷೇತ್ರದಲ್ಲೂ ಈ ಬಾರಿ ಟಫ್ ಇದೆ ಹಾಗೆ ಕೃಷ್ಣ ಬೈರೇಗೌಡರಂತೂ ಅಲ್ಲಿ ಯಾವುದೇ ವರ್ಚಸ್ಸನ್ನು ಉಳಿಸ್ಕೊಂಡಿಲ್ಲ ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಕೋಲಾರದಲ್ಲಿ ಮತಗಳಿಕೆಯಲ್ಲಿ ಅವ್ರ ಪಾತ್ರ ಏನು ಉಳ್ಕೊಂಡಿಲ್ಲ ಅಂತ ಹೇಳ್ತಾ ಇದೆ ಇನ್ನು MLC ಅನಿಲ್ ಕುಮಾರ್ ಅವರು ಯಾವುದೇ ಎಲೆಕ್ಷನ್ ಗೆದ್ದವರಲ್ಲ ಹಣಬಲದ ಮೂಲಕ MLC ಆಗಿದ್ದಾರೆ ಹಾಗಾಗಿ ಲೋಕಲ್ ಆಗಿ ಅವರ ಪ್ರಭಾವ ನಡೆಯೋದಿಲ್ಲ ಅನಿಲ್ ಕುಮಾರ್ ಅವ್ರ ಮೇಲೂ ನೀವು ಭರವಸೆ ಹಾಕಂಗಿಲ್ಲ ಅಂತ ಹೇಳ್ತಾ ಇದೆ ರಿಪೋರ್ಟ್ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಇನ್ನೂ ದಲಿತ ನಾಯಕರಾಗಿ ಬೆಳೆದಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ ಸೆಳೆಯುವಂಥ ನಾಯಕತ್ವ ಅಲ್ಲಿ ಲೋಕಲ್ ಆಗಿ ಯಾವುದು ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ಎಚ್ಚರಿಕೆ ಕೊಡ್ತಾ ಇದೆ ಸಿದ್ದರಾಮಯ್ಯ ಆಪ್ತ ಬಳಗ ಮಾಡಿರುವಂಥ ಈ ಗ್ರೌಂಡ್ ರಿಪೋರ್ಟ್ ಎಕ್ಸ್ಪರ್ಟ್ಸ್ ರಾಜಕಾರಣಿಗಳಲ್ಲ ಎಕ್ಸ್ಪರ್ಟ್ಸಿಂದ ಮಾಡಿಸಿರುವಂಥ ಈ ಒಂದು ರಿಪೋರ್ಟ್ ಅಹಿಂದ ವೋಟ್ ಬ್ಯಾಂಕ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿರೋದು ಏನೇನಿದೆ ಅಲ್ಲಿ ಆತಂಕ ಎಲ್ಲಿ ಸಲೀಸು ಎಲ್ಲಿ ಸವಾಲು ಅನ್ನೋದರ ಬಗ್ಗೆ ಹಾಗಾಗಿ ಯಾರು ಕರೆದ್ರೋ ಅವರು ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸಲಾರರು ಆದರೆ ಯಾರು ನಿರ್ಣಾಯಕ ಕೋಲಾರದಲ್ಲಿ ಈ ಲೀಡರ್ನ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಮುನಿಯಪ್ಪ ಅವ್ರ ಬಗ್ಗೆ ಹೇಳ್ತಾ ಇದೆ ಮುನಿಯಪ್ಪ ಅವರು ಸೋತಿರಬಹುದು ಸಿದ್ದರಾಮಯ್ಯ ಆಪ್ತರೇ ಸೇರಿಕೊಂಡು ಸೋಲಿಸಿರಬಹುದು ಏನೇ ಆದರೂ ಮುನಿಯಪ್ಪ ಮಾತು ಅಲ್ಲಿ ಒಂದು ಹಂತಕ್ಕೆ ನಡೆಯುತ್ತೆ ಮತಗಳನ್ನು ಕನ್ವರ್ಟ್ ಮಾಡುವಂಥ ತಾಕತ್ತು ಈಗಲೂ ಮುನಿಯಪ್ಪ ಅವರು ಇದೆ ಕೋಲಾರ ಕಣದಲ್ಲಿ ಮುನಿಯಪ್ಪ ಅವ್ರನ್ನ ಕಡೆಗಣಿಸಿ ಅವರ ಬೆಂಬಲಿಗರನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಎಲೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ ಅದನ್ನು ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುನಿಯಪ್ಪ ಅವರ ಸಮಸ್ಯೆಗಳನ್ನು ಅವರು ಯಾಕೆ ಮುನಿಸ್ಕೊಂಡಿದ್ದಾರೆ ಅದೆಲ್ಲ ಬಗೆಹರಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಈಗಾಗಲೇ ಮುನಿಯಪ್ಪ ಜೊತೆಗೆ ಒಂದಿಷ್ಟು ವಿಚಾರಗಳಲ್ಲಿ ಒಪ್ಪಂದಗಳು ನಡೀತಿವೆ ಅದೇ ರೀತಿ ಈಗ ನಿನ್ನೆ ಕೋಲಾರಕ್ಕೆ ಹೋದಾಗ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರ್ತಿರೋದು ನಮ್ಮ ಅದೃಷ್ಟ ಅಂತ ಮುನಿಯಪ್ಪ ಅವರು ಬ್ಯಾಟ್ ಬೀಸಿದರು ಹೊರಗಡೆ ಅಂತೂ ಈಗ ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ ಆದರೆ ಒಳಗಡೆಯೂ ಸಮಸ್ಯೆ ಏನು ಉಳಿದುಕೊಳ್ಳದಂತೆ ಮಾಡಬೇಕಾಗಿದೆ ಸಿದ್ದರಾಮಯ್ಯನವರು ಮುನಿಯಪ್ಪ ಅವರು ತುಂಬ ಇಂಪಾರ್ಟೆಂಟ್ ಹಾಗೆ ಯಾರು ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಪೆಟ್ಟು ಕೊಡಬಲ್ಲರು ಸಿದ್ದರಾಮಯ್ಯನವರು ಶ್ರೀನಿವಾಸ್ ಗೌಡರ ಕಾರಣದಿಂದ ಕೋಲಾರಕ್ಕೆ ಹೋಗ್ತಿದ್ದಾರೆ ಯಾಕೆಂದರೆ ಅವರು ಕ್ಷೇತ್ರ ಬಿಟ್ಟುಕೊಟ್ರು ಸಿದ್ದರಾಮಯ್ಯನವರ ಶಿಷ್ಯ ಶ್ರೀನಿವಾಸ್ ಗೌಡರು ಈಗ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ ಅವರ ಪರವಾಗಿ ಓಡಾಡಿ ಒಂದಿಷ್ಟು ಒಕ್ಕಲಿಗ ಓಟ್ಸ್ ಕೂಡ ಸೆಳಿತೀನಿ ಅಂತ ಹೇಳ್ತಿದ್ದಾರೆ ಆದರೆ ಶ್ರೀನಿವಾಸ್ ಗೌಡರನ್ನ ಒಟ್ಟಿಗೆ ಪ್ರಚಾರಕ್ಕೆ ಕರ್ಕೊಂಡು ಹೋದರೆ ಸಿದ್ದರಾಮಯ್ಯನವ್ರಿಗೆ ಬಿಗ್ ಲಾಸ್ ಅಂತಿದೆ ಈ ರಿಪೋರ್ಟ್ ಶ್ರೀನಿವಾಸ್ ಗೌಡರ ಒಂದು ಆಡಿಯೋ ವೈರಲ್ ಆಯಿತು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀನಿ ಅನಿವಾರ್ಯವಾಗಿ ಈಗ ಈ ಥರ ಬಿಟ್ಕೊಡಬೇಕು ನಾಳೆ ಮಂತ್ರಿಗಿರಿ ಭರವಸೆ ಇದೆ ನನಗೆ ಇದೆಲ್ಲ ಮಾತಾಡಿದಂಥ ಆಡಿಯೋ ವೈರಲ್ ಆಯಿತು ಹಾಗೆ ಅವ್ರು ಕಳೆದ ಬಾರಿ ದೊಡ್ಡ ಲೀಡಲ್ಲಿ ಗೆದ್ದಿದ್ರು ಅದು ಜೆಡಿಎಸ್ನಿಂದ. ಈಗ ಕೋಲಾರ ಕಣದಲ್ಲಿ ಸಿದ್ದರಾಮಯ್ಯನವರು ಶ್ರೀನಿವಾಸ್ ಗೌಡ್ರ ಜೊತೆ ಜೊತೆಗೆ ಓಡಾಡಿದರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಸಿದ್ದರಾಮಯ್ಯ ವಿರುದ್ಧ ಕೆಲಸ ಮಾಡುವ ಸಾಧ್ಯತೆಗಳಿವೆ ಈ ಎಲ್ಲ ಅಂಶಗಳು ಅನ್ನೋದನ್ನು ಹೇಳ್ತಾ ಇದೆ. ಸೊ ಶ್ರೀನಿವಾಸ್ ಗೌಡ್ರನ್ನ ಪ್ರಚಾರದ ಕಣದಿಂದ ಸಿದ್ದರಾಮಯ್ಯನವರು ದೂರ ಇಟ್ಟರೇನೆ ಲಾಭ ಅನ್ನೋದು ಇಲಚ್ಚರಿಯ ಅಂಶ. ಸೊ ಇದಿಷ್ಟು ಅಲ್ಲಿನ ನಾಯಕರ ಬಗ್ಗೆ ಕೊಡ್ತಾ ಇರುವಂಥ ರಿಪೋರ್ಟ್. ಇನ್ನು ದಲಿತ ಮತಗಳು ಬಹಳ ಪ್ರಮುಖವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ SC ST ಮತಗಳು ಅದನ್ನು ನಂಬಿದ್ದಾರೆ ಸಿದ್ದರಾಮಯ್ಯನವರು. ಯಾರು ಕೈ ಕೊಟ್ಟರು ಅಹಿಂದ ವೋಟ್ ಬ್ಯಾಂಕ್ ನನ್ನ ಜೊತೆಗಿರುವಾಗ ನಾನು ಯಾಕೆ ಟೆನ್ಷನ್ ಮಾಡಿಕೊಳ್ಳಿ ಅಂತ. ಕುರುಬ ಮತಗಳು ಬಹುತೇಕ ಭದ್ರ ಆಗಿದೆ, ಕುರುಬರು ಶಪಥ ಮಾಡಿದ್ದಾರೆ. ಒಂದು 5% ಆ ಕಡೆ ಈ ಕಡೆ ಆದರೂ 95% ಸಿದ್ದರಾಮಯ್ಯನವ್ರಿಗೆ ಬರೋ ಥರ ಆಗಬೇಕು, 20,000 ಮತ ಆದರೂ ಅವ್ರಿಗೆ ಬರಲೇಬೇಕು ನಮ್ಮ ಕಡೆಯಿಂದ ಅಂತ. ದಲಿತ ಮತಗಳು ಸಿದ್ದರಾಮಯ್ಯನವ್ರ ಪರವಾಗಿದ್ರೂ ಅದನ್ನು ಬದಲಾಯಿಸುವಂಥ ಸಾಧ್ಯತೆಗಳಿವೆ ಅಂತ ಹೇಳ್ತಿದೆ ರಿಪೋರ್ಟ್. ಈಗ ದಲಿತ ವಿರೋಧಿ ಸಿದ್ದರಾಮಯ್ಯ ಅಂತೆಲ್ಲ ಪ್ರಚಾರ ನಡೀತಾ ಇದೆಯಲ್ವಾ, ಇದು ಸ್ಟ್ರಾಂಗ್ ಆಗೋಕ್ಕೆ ಬಿಟ್ಟರೆ ನೀವು ದಲಿತ ನಾಯಕರನ್ನು ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಕೋಲಾರ ಕಣಕ್ಕೆ ಪದೇ ಪದೇ ಹೋಗದೆ ನೀವು ರಾಜ್ಯ ಪ್ರವಾಸ ಅಂತ ಬ್ಯುಸಿ ಆಗಿಬಿಟ್ರೆ ದಲಿತರು ಡಿಸ್ಟರ್ಬ್ ಆಗಬಹುದು, ಅವ್ರ ಮತಗಳು ವಿಭಜನೆ ಆಗೋದಕ್ಕೆ ಅವಕಾಶ ಇದೆ ಅಲ್ಲಿ ಚೆನ್ನಾಗಿ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಸೊ ಅಹಿಂದ ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೊಳ್ಬೇಕಂದ್ರೆ ಸಿದ್ದರಾಮಯ್ಯನವರು ಅಖಾಡದಲ್ಲಿ ಆಗಾಗ ಕಾಣಿಸ್ಕೊಳ್ಬೇಕು, ಇದೊಂದೇ ದಾರಿ. ಗೆಲ್ಲಲ್ಲ ಅಂತಲ್ಲ, ಸಿದ್ದರಾಮಯ್ಯನವರು ಗೆಲ್ತಾರೆ, ಆದರೆ JDS ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರೋದ್ರಿಂದ, ಟೊಮ್ಯಾಟೊ ವ್ಯಾಪಾರಿ ಶ್ರೀನಾಥ್ ಅವ್ರಿಗೆ ಜನಬಲ ಅಲ್ಲಿ ಸ್ಥಳೀಯವಾಗಿ ಚೆನ್ನಾಗಿರೋದ್ರಿಂದ ಮೈ ಮರೆಯೋ ಹಾಗಿಲ್ಲ. BJPಗಿಂತ JDS ದೊಡ್ಡ ಪೆಟ್ಟು ಕೊಡಬಲ್ಲದು, BJPಯ ರಣತಂತ್ರಗಳು ಸಿದ್ದರಾಮಯ್ಯನವರ ಮತಗಳನ್ನು ವಿಭಜನೆ ಮಾಡಬಲ್ಲವು ಅನ್ನೋದು ಈ ರಿಪೋರ್ಟ್ ಕೊಡ್ತಾ ಇರುವಂಥ ಅಂಕಿಅಂಶ. ಸೊ ಈಗ ಕೋಲಾರಕ್ಕೆ ಪದೇ ಪದೇ ಸಿದ್ದರಾಮಯ್ಯನವರ ಪ್ರವಾಸ ಶುರುವಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.